ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ನಿಜಕ್ಕೂ ಬಿಜೆಪಿಯ ಮೂವರು ಪ್ರಭಾವಿ ಶಾಸಕರು ಆಪರೇಷನ್ಗೆ ಒಳಗಾದ್ರ ಕೈ ಸೇರ್ತಾರ ಈ ಮೂವರು ಪ್ರಭಾವಿಗಳು ಅನ್ನೋದ್ರ ಬಗ್ಗೆ ಭರ್ಜರಿ ಸುದ್ದಿ ಸದ್ದಾಗ್ತಾ ಇದೆ ಅಲ್ಲಲ್ಲಿ ಏನಿರಬಹುದು ಲೆಕ್ಕಾಚಾರ ಹಾಗಾದ್ರೆ ಇದ್ರ ಅಸಲಿಯತ್ ಏನು ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಬೆಂಗಳೂರು ವ್ಯಾಪ್ತಿಯ ಮೂವರು ಪ್ರಭಾವಿ ಶಾಸಕರು ಅದರಲ್ಲೂ ವಲಸಿಗರು ವಾಪಸ್ ಬರ್ತಾರ ಕಾಂಗ್ರೆಸ್ ಸೇರ್ತಾರ ಅನ್ನುವಂಥ ಒಂದು ಚರ್ಚೆ ಅಂಥದ್ದೊಂದು ಸುದ್ದಿ ಈಗ ಜೋರಾಗಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಹಕಾರಿ ವಲಯದಲ್ಲಿ ನಾನಿಷ್ಟು ಬೆಳೆಯೋದಕ್ಕೆ ಇವರೇ ನನ್ನ ಗುರುಗಳು ಅಂತ ಬಾಯಿ ತುಂಬ ಹೊಗಳಿದ್ದು ಸಿದ್ದರಾಮಯ್ಯವ್ರನ್ನ ಹೊಗಳಿದ್ದು ಸಿದ್ದರಾಮಯ್ಯವರು ಸೋಮಶೇಖರ್ ಅವ್ರ ಜೊತೆಗೆ ಬಹಳ ಆಪ್ತರಾಗಿ ಹೆಗಲ ಮೇಲೆಲ್ಲ ಕೈ ಹಾಕಿ ಮಾತಾಡಿದ್ದು ಇದೆಲ್ಲ ದೃಶ್ಯಗಳು ಜನರು ಕಣ್ಮುಂದಿರೋದ್ರಿಂದ ಇವ್ರು ಇರ್ಬಹುದಾ ಎಸ್ ಟಿ ಸೋಮಶೇಖರ್ ಇರಬಹುದು ಇನ್ಯಾರಿರ್ಬಹುದು ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಲೋಸ್ ಇರೋರು ಯಾರಿದ್ದಾರೆ ಈ ಥರದ ಯೋಚನೆಗಳು ಶುರುವಾಗಿವೆ ಬಹಳ ಸೀರಿಯಸ್ ಆಗಿ ಕಾಂಗ್ರೆಸ್ ಆಪರೇಷನ್ಗೆ ಕೈ ಹಾಕಿದೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದನೂ ಸುದ್ದಿ ಇರೋದ್ರಿಂದ ಅದರಲ್ಲೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಈ ಸಲ ಅಂತ ಟಾರ್ಗೆಟ್ ಹಾಕೊಂಡಿದೆ ಕಾಂಗ್ರೆಸ್ ಇಲ್ಲಿ ಬಿಜೆಪಿಯಿಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಸದಾನಂದ ಗೌಡ್ರೇ ಗೆಲ್ತಾರೋ ಅಥವಾ ಹೊರಗಡೆಯಿಂದ ಬಂದು ಶೋಭಾ ಕರಂದ್ಲಾಜೆ ಅಥವಾ ಸುಮಲತಾ ಅವರು ಬರ್ತಾರೋ ಇಂಥದ್ದೆಲ್ಲ ಹೊಸ ಹೊಸ ಚರ್ಚೆಗಳೇನು ಶುರುವಾಗಿವೆಯಲ್ಲ ಯಾರೇ ನಿಂತರೂ ಬಿ ಜೆ ಪಿಯ ಶಾಸಕರು ಕೆಲವರು ಸಪೋರ್ಟ್ ಮಾಡದೆ ಹೋದರೆ ಅಥವಾ ತಟಸ್ಥವಾಗಿ ಉಳುಕೊಂಡ್ರೆ ಬೇರೆ ಬೇರೆಯದ್ದೇ ವಾತಾವರಣ ಅಲ್ಲಿ ಸೃಷ್ಟಿಯಾಗಬಹುದು ಬಿ ಜೆ ಪಿಗೆ ಇಪ್ಪತ್ತ್ಮೂರು ಆಗಿದ್ದು ಕೂಡ ಅದೇ ಸುಮಾರು ಜನ ಪಕ್ಷ ಬಿಡಲಿಲ್ಲ ಅದರಲ್ಲಿ ಇದ್ದುಕೊಂಡೇ ಪೆಟ್ಟು ಕೊಟ್ಟರು ಅಂತಹ ಸಾಧ್ಯತೆಗಳಿವೆಯಾ ಹಾಗಾದರೆ ಇವರು ಹೊರಗಡೆ ಹೋಗ್ತಾರಾ ಒಳಗಿದ್ದುಕೊಂಡೇ ಪೆಟ್ಟು ಕೊಡ್ತಾರ ಯಾರು ಲಿಸ್ಟ್ ಅಲ್ಲಿ ಇಂಥದ್ದೆಲ್ಲ ಕುತೂಹಲಕ್ಕೆ ಕಾರಣವಾಗ್ತಿದೆ ಈಗ ಸದ್ದು ಮಾಡ್ತಿರುವಂತಹ ಸುದ್ದಿಗಳು ಎಸ್ ಟಿ ಸೋಮಶೇಖರ್ ಏನಾದರೂ ಹೋಗಬಹುದಾ ಹಾಗಾದ್ರೆ ಸತ್ಯಕ್ಕೆ ಅವರು ಬಿ ಜೆ ಪಿಲಿ ಆರಾಮಾಗಿ ಸೇಫ್ ಆಗಿದ್ದಂಗೆ ಕಾಣಿಸುತ್ತೆ ಆದರೆ ಕಾಂಗ್ರೆಸ್ಸಿಗರನ್ನ ಹೊಗಳುತ್ತಿದ್ದಾರೆ ಪದೇ ಪದೇ ಒಂದು ಅನುದಾನದ ಲೆಕ್ಕಾಚಾರ ಇರಬಹುದು ಈಗ ಕಾಂಗ್ರೆಸ್ ಶಾಸಕರಿಗೆ ಕೊಡೋದಕ್ಕೆ ಆಗ್ತಿಲ್ಲ ಅನುದಾನ ಅನ್ನೋದು ಬಟಾ ಬಯಲಾಗಿದೆ ಗ್ಯಾರಂಟಿ ಟೆನ್ಷನು ಈ ವರ್ಷ ಅಂತೂ ಕೇಳಲೇಬೇಡಿ ಅಂತ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ ಇನ್ನು ಬಿ ಜೆ ಪಿ ಪ್ರತಿಪಕ್ಷದವ್ರು ಗೆಲ್ ಸಿಗತ್ತೆ ಇರೋದ್ರಲ್ಲಿ ಸ್ವಲ್ಪ ಮ್ಯಾನೇಜ್ ಆದರೂ ಆಗಲಿ ಅಂತ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಆಗ್ತಿರಬಹುದು ಮತ್ತೊಂದು ಕಡೆ ಬಿ ಜೆ ಪಿ ಟಾರ್ಗೆಟ್ ಮಾಡಿ ಅಂದರೆ ಹಿಂದಿನ ಸರ್ಕಾರ ಮಾಡಿರುವ ತಪ್ಪುಗಳನ್ನು ಹೊರಗೆಳೆಯೋದಿಕ್ಕೆ ಈಗ ತನಿಖಾಸ್ತ್ರ ಪ್ರಯೋಗ ಆಗಿದೆ ಎಸ್ ಐ ಟಿ ನ್ಯಾಯಾಂಗ ತನಿಖೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಏನೇನಾಗಿದೆ ಎಲ್ಲ ಕೇಸಸ್ಸು ಸಚಿವರುಗಳದ್ದೆಲ್ಲ ಹೊರಗಡೆ ತೆಗಿತೀವಿ ಅಂತ ಸವಾಲು ಹಾಕಿದ್ದಾರೆ ಜಿದ್ದಿಗೆ ಬಿದ್ದಿದ್ದಾರೆ ಇದರದ್ದು ಒಂದು ಟೆನ್ಷನ್ ಇರುತ್ತೆ ಅಟ್ಲೀಸ್ಟ್ ಮ್ಯಾನೇಜ್ ಮಾಡಬೇಕಲ್ಲ ಒಳ್ಳೆ ರಿಲೇಷನ್ಶಿಪ್ಪನ್ನು ಅನ್ನು ರಾಜಕೀಯ ಲೆಕ್ಕಾಚಾರಗಳಿರಬಹುದು ಗೊತ್ತಿಲ್ಲ ಹೀಗೆ ಅಂತ ಹೇಳೋಕ್ಕಾಗಲ್ಲ ಸೊ ಸೋಮಶೇಖರ್ ಅವರು ಕೈ ನಾಯಕರನ್ನು ಹೊಗಳುತ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಅವರು ಬಿ ಜೆ ಪಿ ಬಿಟ್ಟೇ ಬಿಡ್ತಾರಾ ಹೇಳೋದು ಕಷ್ಟ ಒಂದು ಅವ್ರು ತಟಸ್ಥವಾಗಿದ್ದರೂ ಕಾಂಗ್ರೆಸ್ಗೆ ಬಹಳ ಅನುಕೂಲ ಆಗತ್ತೆ ಅಕಸ್ಮಾತ್ ಮುಂಬರುವಂತಹ ಲೋಕಸಭಾ ಚುನಾವಣೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಸಕ್ಸಸ್ ಆದರೆ ಅವರು ತಟಸ್ಥವಾಗಿರೋ ಥರ ಮಾಡಿದ್ರು ಅದು ಲಾಭವೇ ಆ ವ್ಯಾಪ್ತಿಯ ಒಂದಿಷ್ಟು ಶಾಸಕರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಯಾಕಂದರೆ ಲೋಕಸಭಾ ಚುನಾವಣೆ ನಡೆಯೋದು ಬೇರೆ ಥರ ಅನ್ನೋದು ಸತ್ಯ ಆದ್ರೂ ಶಾಸಕರೇ ಎಲ್ಲ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೂ ಕೆಲವೊಮ್ಮೆ ವರ್ಕೌಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಈ ನಿಟ್ಟಿನಲ್ಲೂ ಪ್ರಯತ್ನ ಆಗ್ತಿರಬಹುದು ಕ್ಷೇತ್ರವನ್ನ ಮೊದಲು ಸೇಫ್ ಮಾಡಿಕೊಳ್ಬೇಕು ಅಂತ ಎಸ್ ಟಿ ಸೋಮಶೇಖರ್ ಅವರು ಈ ಎಲ್ಲ ಬಗೆಯ ಪ್ರಯೋಗಗಳಿಗೆ ಮುಂದಾಗಿರಬಹುದು ಕೈ ನಾಯಕರನ್ನ ಥರ ಅಥವಾ ಇನ್ನೂ ಒಂದು ಲೆಕ್ಕಾಚಾರ ಸದ್ಯ ಎಲ್ಲರ ಜೊತೆ ಬಾಂಧವ್ಯ ಚೆನ್ನಾಗಿರ್ಲಿ ಹೇಗೂ ಕರ್ನಾಟಕ ರಾಜಕಾರಣದಲ್ಲಿ ಇದು ಮಾಮೂಲು ಯಾರು ವಿಶೇಷವಾಗಿ ಪ್ರಶ್ನೆ ಮಾಡೋಕ್ ಬರಲ್ಲ ಆ ಪಕ್ಷದವರು ಈ ಪಕ್ಷದವರು ಎಲ್ಲ ಚೆನ್ನಾಗೇ ಇರ್ತಾರೆ ವೈಯಕ್ತಿಕವಾಗಿ ಲೋಕಸಭಾ ಚುನಾವಣೆ ನೋಡಿಕೊಂಡು ಡಿಸೈಡ್ ಮಾಡೋಣ ಲೋಕಸಭಾ ಚುನಾವಣೆ ಅಕಸ್ಮಾತ್ ಬಿ ಜೆ ಪಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಅಥವಾ ನಾಳೆ ಏನಾದ್ರೂ ಸ್ಥಿತಿಯಂತ್ರಗಳಾದ್ರೆ ನಾನು ತಪ್ಪು ಮಾಡ್ದಂಗೆ ಆಗ್ಬಿಡುತ್ತೆ ಈಗಲೇ ನಿರ್ಧಾರ ತಗೊಂಡ್ರೆ ಇಲ್ಲ ಈಗಲೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ್ರೂ ಸಮಸ್ಯೆ ಆಗ್ಬಹುದು ಸೊ ಎರಡೂ ಕಡೆ ದಾರಿ ಓಪನ್ ಇಟ್ಟುಕೊಂಡ್ರೆ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಜಾಣ ನಡೆ ಅನುಸರಿಸ್ತಿದ್ದಂಗೆ ಕಾಣಿಸ್ತಾ ಇದೆ ಸದ್ಯ ಸೋಮಶೇಖರ್ ಅವರು ಇನ್ನು ಎಸ್ ಬಿ ಎಂ ಅಂತಾನೆ ಕರೆಸ್ಕೊಳ್ತಾರಲ್ಲ ಮುನಿರತ್ನ ಸೋಮಶೇಖರ್ ಮತ್ತು ಭೈರತಿ ಇದ್ರಲ್ಲಿ ಮುನಿರತ್ನ ಅವ್ರಿಗೂ ಡಿ ಕೆ ಶಿವಕುಮಾರ್ಗೂ ಸ್ವಲ್ಪ ಸ್ವಲ್ಪ ಸಂಬಂಧ ಹಳಿಸಿದೆ ಅಲ್ಲಿ ಕುಸುಮ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಆ ಕ್ಷೇತ್ರನ ಸೊ ಚಾನ್ಸಸ್ ಕಡಿಮೆ ಅವರು ಬರುವಂಥ ಚಾನ್ಸಸ್ ಕಡಿಮೆ ಭೈರತಿ ಬಸವರಾಜ್ ಅವರು ಕೂಡ ಸದ್ಯಕ್ಕೆ ಸುಮ್ಮನಿದ್ದಾರೆ ಮುಂದೆ ಆಗಲ್ಲ ಉಳಿದಂತೆ ಕಾಂಗ್ರೆಸ್ನಿಂದ ಹೊರಗಡೆ ಹೋದವರು ಯಾರು ಬರ್ತಾರೆ ವಾಪಸ್ ಯಾರು ಬರ್ತಾರೆ ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಸದ್ದು ಮಾಡ್ತಿರುವಂತಹ ಸುದ್ದಿಗಳು ವಲಸಿಗರನ್ನು ಕರ್ಕೊಳ್ಳೋದಕ್ಕೆ ಬಹಳ ಗಂಭೀರವಾದ ಪ್ರಯತ್ನ ಕೈಯಿಂದ ನಡೀತಾ ಇದೆ ಅನ್ನೋದು ಅದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಥ್ಯಾಂಕ್ ಯು